ರಾಮ್ಲಿಂಗ್ ರೆಡ್ಡಿ ಅಸೋದ್ ಮಹೇಶ್ ತೆಂಗ್ ದಶ ಒಂದ್ ನಿಮಿಷ ಮಹೇಶ್ ತೆಂಗ್ ಮನೆ ಅಧ್ಯಕ್ಷರೇ ಚುಕ್ಕೆಗಿನ ಗುರುತಿನ ಪ್ರಶ್ನೆ 543 ಲೋಕೋಪಯೋಗಿ ಸಚಿವರಿಗೆ ಕೇಳಿಸ್ತೇನೆ. ಒದಗಿಸಲಾಗಿದೆ. ಮನೆ ಅಧ್ಯಕ್ಷರೇ, ಈಗಾಗಲೇ 22-23 ಸಾಲದಲ್ಲಿ ಒಟ್ಟು 23 ಕಾಮಗಾರಿಗಳನ್ನು ನನ್ನ ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಟ್ಟಿರತಕ್ಕಂಥದ್ದಾಗಿತ್ತು. ಇದರಲ್ಲಿ ಟೆಂಡರ್ ಹಂತದಲ್ಲಿ ಕಾಮಗಾರಿಗಳು 2 ಇದ್ದಾವೆ, ಎಸ್ಟಿಮೇಟ್ ಆಗಿದ್ದು 2 ಇದೆ, ವರ್ಕ್ ಆರ್ಡರ್ ಕೊಡಬೇಕಾಗಿರ್ತಕ್ಕಂಥ 4 ಇದೆ. ಆದರೆ ಇನ್ನೂ ಬಾಕಿ 15 ಕೆಲಸಗಳನ್ನು ಕೂಡ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಯಾವುದಕ್ಕೆ ನಿಲ್ಲಿಸಿದಾರೆ ಅನ್ನುವಂಥದ್ದು ಇನ್ನೂ ಸ್ಪಷ್ಟವಾದಂಥ ಕಾರಣ ಕೊಟ್ಟಿಲ್ಲ. ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತೀನಿ, ಬೇಗನೆ ಈ ಕೆಲಸಗಳನ್ನು ಕ್ಲಿಯರ್ ಮಾಡಿಕೊಡ್ಬೇಕನ್ನುವಂಥ ವಿನಂತಿ ನಾನು ಮಾಡ್ತೇನೆ. ಸರ್, ಮೊನ್ನೆ ಸದಸ್ಯರು ತಮಗೂ ಒಂದು ಎಕ್ಸಿಕ್ಯೂಟಿವ್ ಲೆವೆಲ್ ಒಂದು ಮೀಟಿಂಗ್ ಮಾಡ್ಲಿಕ್ಕೆ ಕೇಳ್ತೀನಿ, ನೀವು ಅವ್ರ ಕೂಡ ಜೊತೆಯಲ್ಲಿ ಒಂದು ಚರ್ಚೆ ಮಾಡಿದ್ರೆ. ಸೊ ಯಾಕಂದ್ರೆ ಸುಮಾರು ಕೆಲಸ ಇದೆ, ಸುಮಾರು 50 ಕೋಟಿ ಕೆಲಸ ವರ್ಕ್ ಇದೆ. ನೀವೇ ಒಂದು ಸಭೆ ಮಾಡಿದ್ರೆ ನಾ ಡೈರೆಕ್ಷನ್ ಕೊಡ್ತೀನಿ, ನೀವು ಅವ್ರ ಒಂದು ಸಭೆ ಮಾಡಿ. ಸೊ ಅದಾದ ಮೇಲೆ ಮುಂದೆ ಯಾವ ರೀತಿ ಮುಂದುವರೆದ ನೋಡಬೇಕು. ಮಾನ್ಯ ಅಧ್ಯಕ್ಷರೇ, ಇದರ ಪೂರ್ವಕವಾಗಿ ಇನ್ನೊಂದು ಪ್ರಶ್ನೆ ಅದರಲ್ಲಿ ಕೂಡ ಕೇಳಿದೆ ನಾನು. ಹುಬ್ಳಿಗೆ ಫ್ಲೈಓವರ್ ಕೆಲಸವನ್ನ ಈಗಾಗಲೇ 6/4/2021 ಪ್ರಾರಂಭ ಆಗಿತ್ತು. ಅದು 24/6/2024 ಮುಗಿಯುವ ಹಂತದಲ್ಲಿ ಬರಬೇಕಾಗಿತ್ತು. ಆದರೆ ಇವತ್ತು ಕೇವಲ 45% ಮಾತ್ರ ಇವತ್ತು ಕಾಮಗಾರಿ ನಡೀತಾ ಇದೆ. ಇವತ್ತು ಆಗಿರ್ತಕ್ಕಂಥ ಕಾಮಗಾರಿ 45%, ಹೀಗಾಗಿ ಇನ್ನೂ ಬಹಳಷ್ಟು ವಿಳಂಬ ಇದರಲ್ಲಿ ಅನುಸರ್ತಾ ಇದೆ. ಯಾಕಂದ್ರೆ ಇದನ್ನು ಹುಬ್ಳಿಗೆ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ವಿಶೇಷವಾಗಿ ಗಡ್ಕರಿ ಅವರ ಜೊತೆ, ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರ ಜೊತೆ ಮಾತಾಡಿ ಅನುದಾನವನ್ನು 349 ಕೋಟಿ ರೂಪಾಯಿ ಅನುದಾನಗಳನ್ನು ಹಾಕಿಸ್ಕೊಂಡು ಬಂದು ಮಾಡುವಂಥದ್ದಾಗಿದೆ. ಆದರೆ ಇವತ್ತು ಜನರದ ಸಮಸ್ಯೆ ಬಹಳ ತುಂಬಾ ಆಗಿರ್ತಕ್ಕಂಥ ಸಮಸ್ಯೆ ಆಗ್ತದೆ. ಮಾನ್ಯ ಅಧ್ಯಕ್ಷರೇ, ಯಾಕರ ಈ ಫ್ಲೈಓವರ್ ತಂದ್ವಿ ಅನ್ನತಕ್ಕಂಥ ಪ್ರಯತ್ನವನ್ನು ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಹೀಗಾಗಿ ಮಾನ್ಯ ಸಚಿವರಲ್ಲಿ ನಾನು ವಿನಂತಿ ಮಾಡ್ತೀನಿ, ಇದಕ್ಕೆ ನಮಗೆ ಇನ್ನೂ DPR ಅಂದ್ರೆ ಚೆನ್ನಮ್ಮ ಸರ್ಕಾರದಿಂದ ಬೆಂಗಳೂರು ರೋಡ್ಗೆ ಹೋಗ್ತಕ್ಕಂಥ DPR ಕೂಡ ರಾಜ್ಯ ಸರ್ಕಾರ ಕಡೆ ಆಗಬೇಕಾಗಿದೆ. ಹೀಗಾಗಿ ಅವು ಯಾವ್ಯಾವ ವಿಧವನ್ನು ತಕ್ಷಣ ಮಾಡಿಕೊಟ್ರೆ ವರ್ಕ್ ಅನ್ನು ಪ್ರೋಗ್ರೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಹೇಳ ಬಯಸ್ತೇನೆ. ಸರ್, ಮಾನ್ಯ ಅಧ್ಯಕ್ಷ, ಫ್ಲೈಓವರ್ ಅನ್ನ December 25 ಮುಗಿಸುವಂತ ಒಂದು ಗುರಿ ಅನ್ನೋದು, December 25 ಮುಗಿಸಿಕೊಡ್ತೀವಿ ನಿಮ್ ಫ್ಲೈಓವರ್, ಹುಬ್ಳಿ ಫ್ಲೈಓವರ್. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ 973 ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಲ್ಲಿ ಕೇಳಬಯಸ್ತಾರೆ. ಉತ್ತರವನ್ನ ಒದಗಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಉತ್ತರದಲ್ಲಿ ನಮ್ಮ ನಂಜನಗೂಡು ಘಟಕವನ್ನು ಮೈಸೂರು ನಗರ ವಿಭಾಗಕ್ಕೆ ಈಗಾಗಲೇ ಸೇರಿಸಿರುವುದಾಗಿ ತಿಳಿಸಿದ್ದಾರೆ. ಅದಕ್ಕೆ ನಾನು ಮೊದಲನೆಯದಾಗಿ ಮಾನ್ಯ ಸಾರಿಗೆ ಸಚಿವರಿಗೆ ಹಾಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ತುಂಬುರದ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಮುಂದುವರೆದಂತೆ ನಮ್ಮ ನಂಜನಗೂಡು ಘಟಕಕ್ಕೆ ಇನ್ನೂ ಹೆಚ್ಚುವರಿ ಬಸ್ಗಳ ಅವಶ್ಯಕತೆ ಇದೆ ಮಾನ್ಯ ಸಭಾಧ್ಯಕ್ಷರೇ. ಇದರಲ್ಲಿ ನಮ್ಮ ಶಾಲಾ ಕಾಲೇಜಿನ ಮಕ್ಕಳಿಗೆ, ಅದೇ ರೀತಿ ನಮ್ಮ ಕಾಡಂಚಿನ ಪ್ರದೇಶದ ಎಲ್ಲ ನಮ್ಮ ರೈತ ಬಾಂಧವರಿಗೆ ನೆರವಾಗ್ತಿದೆ ಅಂತ ತಮಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ಅದರಿಂದ ಮಾನ್ಯ ಸಾರಿಗೆ ಸಚಿವರಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಬಸ್ಗಳ ಅವಶ್ಯಕತೆ ಇದೆ, ಅದನ್ನ ಪೂರೈಸಿದ್ರೆ ಮಾತ್ರ ಇದನ್ನು ಸಮಸ್ಯೆಯನ್ನು ನಾವು ಬಗೆಹರಿಸಕ್ ಆಗ್ತದೆ ಅಂತ ನಾನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಸಭಾಧ್ಯಕ್ಷ, ಮುಂದಿನ ವಾರನೇ ಕೊಡೋಣ ಸಭಾಧ್ಯಕ್ಷ. ಸಾರಿಗೆ ಸಚಿವರಲ್ಲಿ ವಿಜಯಾನಂದ ಶೋಭಾ ಕಶ್ಯಪ್ನ ಇಲ್ಲೋ ಆಗುತ್ತೆ ಇಲ್ಲೋ ಪ್ರಶ್ನೆ, ಅದು ಪ್ರಶ್ನೆ ಕೇಳ್ತೀರಾ ಇಲ್ವಾ? ಕೇಳ್ತೀನಿ ಸರ್, ನೋಡ್ಬಿಟ್ಟು ಪ್ರಶ್ನೆ ನಿಮ್ದು. ಪ್ರಶ್ನೆ ಸಂಖ್ಯೆ 539 ಕೆ ವೆಂಕಟೇಶ್, ನಾನೇ ಕೇಳ್ಬೇಕು ಅವರ ಪರವಾಗಿ. ಈಗ ನಂಬರ್ 8 ಈಗ ಮೆಂಬರ್ಗೆ ಆಗಿ ಅಲ್ಲಪ್ಪ, ಮಂತ್ರಿ ತಯಾರಾಗಿ ಬಂದಿದ್ರೆ ಇವು ಉತ್ತರ ಕೊಡ್ಬೇಕಲ್ಲ. ಇಲ್ಲಿ ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ ಮಾನ್ಯ ಪಶು ಸಂಗೋಪನೆ ಮತ್ತು ಅಧ್ಯಕ್ಷರೇ ಉತ್ತರ ಒದಗಿಸಿದ್ದೇನೆ. ಓಕೆ, ಕೇಳಿದ್ರು
ಉತ್ತರ ಸಮರ್ಪಕವಾಗಿದೆ. ಏ ತಡ್ರಿ ಮಾನ್ಯ ಅಧ್ಯಕ್ಷರೇ, ನಮ್ಮ ಕ್ಷೇತ್ರದಲ್ಲಿ ಈಗ ಗ್ರೀನ್ ಫೀಲ್ಡ್ ಅಂತ ಪೋರ್ಟ್ಸ್ ಅಂತ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಈಗ ಉಣಗುಂದ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಇಳಕಲ್ ಹೊಸ ತಾಲೂಕು ರಚನೆಗೆ 5 ವರ್ಷ ಗತಿಸಿದ್ರು ಕೂಡ ತಾಲೂಕಿನಲ್ಲಿ ರೇಷ್ಮೆ ಇಲಾಖೆ ಕಚೇರಿ ಆರಂಭಿಸಿಲ್ಲದಿರುವುದು ಸರ್ಕಾರ ಗಮನಕ್ಕೆ ಸರಿ ಬಂದಿದೆ. ಈಗ ಅವರು ನಾನೇ ಇದ್ದೇನೆ ಸಹಕಾರ ಕೊಡಲಿಕ್ಕೆ. ಇಲ್ಲ ಇಲ್ಲ ಉತ್ತರ ನೋಡಿಲ್ಲ ಅಧ್ಯಕ್ಷ. ನಾನು ಆಯ್ತು, ಒಂದು ಕೋಡಿ ಕಾಪಿ ಬೇಗ ಫಾಸ್ಟ್. ಮಂತ್ರಿಗಳೇ ಪ್ರಶ್ನೆ ಕೇಳಿ ಉತ್ತರ ಹೇಳ್ಬಿಡಿ. ಉತ್ತರವನ್ನು ಒದಗಿಸಿದ್ದಾರೆ ಮಾನ್ಯ ಅಧ್ಯಕ್ಷರೇ, ಇವು ಪ್ರಾರಂಭ ಯಾವಾಗ ಮಾಡ್ತಾರೆ ಅನ್ನೋದು ನನ್ನ ಪ್ರಶ್ನೆ. ಓಕೆ ಅಧ್ಯಕ್ಷರೇ, 5 ವರ್ಷದಿಂದ ಹೊಸ ತಾಲೂಕು ಮಾಡಿದ್ದಾರೆ. 5 ವರ್ಷದ ತನಕ ನಾವು ಆರ್ಥಿಕ ಇಲಾಖೆ ಒಳಗಡೆ ಕೇಳಿದ್ದೀವಿ. ಅದರಿಂದ ಅವ್ರ ತಾಲೂಕಲ್ಲಿ ಹೊಸದಾಗಿ ಒಂದು ರೇಷ್ಮೆ ಇಲಾಖೆ ಸಂಬಂಧಪಟ್ಟಂತ ಕಟ್ಟಡ ಮಾಡಿ ಇಲಾಖೆ ಮಾಡಬೇಕು ಅಂತ ಹೇಳಿದ್ವಿ. ಆದ್ರಿಂದ ನಾವು ಹಣಕಾಸು ಇಲಾಖೆ ಕೇಳಿದೀವಿ, ಮಂಜೂರಾದ ತಕ್ಷಣ ಮಾಡ್ತೀವಿ. ಆದ್ರೆ ಮಧ್ಯದಲ್ಲಿ ಅವ್ರ ಇಲಾಖೆನಲ್ಲಿ ಈಗ ಸದ್ಯಕ್ಕೆ ನಾವು ಒಂದು ಜಾಗ ಒಂದು ಕಟ್ಟಡ ಕೊಡಿಸಿದ್ರೆ ನಾವು ಇಲಾಖೆ ಪ್ರಾರಂಭ ಮಾಡಿಸ್ತೀವಿ. ನಮ್ಮ ಅಧಿಕಾರಿಗಳನ್ನ ಹಾಕಿ ಇಲಾಖೆ ಪ್ರಾರಂಭ ಮಾಡಿ. ಅಧ್ಯಕ್ಷರೇ ಜಾಗ ಇದೆ, ಅಧ್ಯಕ್ಷರೇ ಜಾಗ ಕೊಡಿಸೋಕೆ ನಾವು ತಯಾರಿದ್ದೀವಿ. ಆಯ್ತು, ಈಗ 5 ವರ್ಷ ಆಯ್ತು ಅಧ್ಯಕ್ಷ ಆಗಲೇ ಈಗ ಹೊಸ ತಾಲೂಕಾಗಿ, ಇನ್ನೂ ಕೂಡ ಯಾವುದೇ ಕಚೇರಿ ಕೂಡ ಪ್ರಾರಂಭ ಆಗಿಲ್ಲ. ಸರಿ, ಅದಕ್ಕೆ ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತೀನಿ, ಜಾಗ ನಾನು ಕೊಡಿಸೋಕೆ ವ್ಯವಸ್ಥೆ ಮಾಡ್ತೀನಿ. ದಯವಿಟ್ಟು ಅದನ್ನ ತಕ್ಷಣ ಆದೇಶ ಮಾಡಬೇಕು. ಮಂತ್ರಿ ಅವರಿಗೆ ನಿಮ್ಮ ಕೆಲಸ ಮಾಡಿಗೆಲ್ಲ ಹೇಳುವ, ನೆಕ್ಸ್ಟ್ ಪ್ರಶ್ನೆ ಕೇಳಿದಾಗ ಬೇಗ ಬನ್ನಿ ಮತ್ತೆ ಕರೆಕ್ಟ್ ಆಗಿ ಪ್ರಶ್ನೆ ಕೇಳಿ. ಅಧ್ಯಕ್ಷರೇ ಈಗ ಲಿಖಿತ ಅಧ್ಯಕ್ಷರೇ, ಅವರು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ. ಬೇರೆ ಬೇರೆ ಇಲಾಖೆದು ಬೇರೆ ಬೇರೆ ಮಂತ್ರಿಗಳು ಉತ್ತರ ಹೇಳ್ತಾರೆ. ಓಕೆ, ನಾನು ಈಗ ಅವರೊಂದು ಕಟ್ಟಡ ಕೊಡಿಸಿದ್ರೆ ನಾನು ಡೆಪ್ಯುಟೇಷನ್ ಮಾಡಿ ಕಚೇರಿ ಪ್ರಾರಂಭ ಮಾಡಿದೆ. ಆಯ್ತು, ಈಗ ಪ್ರಶ್ನೋತ್ತರ ಮುಗಿದಿದೆ. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗೆ ಸರ್ಕಾರ ಮಂಡಿಸುವುದು. ಸಭಾಧ್ಯಕ್ಷರೇ, ದಿನಾಂಕ 19/2/2024 ನಾಲ್ಕನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸಿರುವ 230 ಪ್ರಶ್ನೆಗಳ ಪೈಕಿ 150 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಓಕೆ, ಈಗ ಶೂನ್ಯ ವೇಳೆ ಎಸ್ಟಿ ಸೋಮಶೇಖರ್, ಈಗ ಸರ್ಕಾರ ಸ್ವಲ್ಪ ಜಾಗೃತಿ ಕೇಳಿ ಮಂತ್ರಿಗಳೇ. ಸನ್ಮಾನ್ಯ ಅಧ್ಯಕ್ಷರೇ, ನಿನ್ನೆ ಸಾಯಂಕಾಲ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಬೆಂಕಿ ಅವಘಡ ಆಗಿದೆ. ಒಟ್ಟು 8 ಜನ ಇದ್ದಂತ ಆ ಕಾರ್ಖಾನೆಯಲ್ಲಿ 3 ಜನ ಕಂಪ್ಲೀಟ್ ಬರ್ನ್ ಆಗಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಇನ್ನು 5 ಜನನು ಅಲ್ಲಿ RR ಹಾಸ್ಪಿಟ್ಲಿಗೆ ಅವ್ರನ್ನ ಸೇರಿಸಿ ಚಿಕಿತ್ಸೆಯನ್ನ ಕೊಡ್ತಾ ಇದೀವಿ ಸನ್ಮಾನ್ಯ ಅಧ್ಯಕ್ಷರೇ. ಇನ್ನು ಇದಕ್ಕೆ ಸಂಬಂಧಪಟ್ಟಂತ ಗೃಹಮಂತ್ರಿಗಳಾಗಲಿ ಉಸ್ತುವಾರಿ ಸಚಿವರಾಗಲಿ ಅದು ಭೇಟಿಯನ್ನು ಕೂಡ ಮಾಡಲಿಲ್ಲ. ಅದರಿಂದ ಎಲ್ಲ ಬಹಳ ಆತಂಕದಲ್ಲಿದ್ದಾರೆ. ಅದೇನು ಕಾನೂನು ವಿರುದ್ಧವಾಗಿ ಏನು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದು. ಅವರಿಗೆ ಯಾರು 3 ಜನ ಬಡವರು ಇದ್ದಾರೆ ಅವರಿಗೆ ಮುಖ್ಯಮಂತ್ರಿಗಳ ಪರಿಹಾರ ಕೊಡ್ತಕ್ಕಂಥದ್ದು. ಏನು ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ ಅಲ್ಲೇ RR ನಗರ ಹಾಸ್ಪಿಟ್ಲಿಗೆ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆಗೆ ಸೇರಿಸಿದ್ದೀವಿ. ಅವರಿಗೆ ಚಿಕಿತ್ಸೆಯನ್ನ ತಾವು ಒದಗಿಸಬೇಕು ಸರ್ಕಾರದಿಂದ ಅಂತೇಳಿ ತಮ್ಮನ್ನ ಮನವಿ ಮಾಡ್ತೀನಿ ಸರ್ ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಸರ್ಕಾರದ ಉತ್ತರ ಒಂದು ನಿಮಿಷ. ಸನ್ಮಾನ್ಯ ಅಧ್ಯಕ್ಷರೇ, ಈ ತರದ ಘಟನೆಗಳು ಬಹಳಷ್ಟು ನಡೀತಾ ಇದೆ ಈಗ ಎಲ್ಲ ಕಡೆನು. ಬೆಂಗಳೂರಲ್ಲಂತೂ ಕೂಡ ಈಗ ಯಥೇಚ್ಛ ಆಗೋಗ್ಬಿಟ್ಟಿದೆ ಎಲ್ಲ ಕಡೆ, ಎಸ್ಪೆಷಲಿ ರೆವಿನ್ಯೂ ಬೆಲ್ಟ್ಗಳಲ್ಲಿ. ನಿಮ್ ಕ್ಷೇತ್ರ ಸೇರಿ ಹೊರವಲಯಗಳು ಏನ್ ಬರ್ತಾ ಇದೆ ಅಲ್ಲಿ ಏನು ಗೊತ್ತಾಗದೇ ಇಲ್ಲ. ಯಾರು ಬಂದು ಯಾರು ಗೋಡೌನ್ ಮಾಡ್ತಾರೆ, ಶೆಡ್ ಹಾಕ್ತಾರೆ, ಏನು ಗೊತ್ತಾಗಲ್ಲ. ಅದರಲ್ಲಿ ಏನ್ ಕೆಲಸ ಮಾಡ್ತಾರೆ ಅಂತಾನು ಗೊತ್ತಾಗಲ್ಲ. ಇದು ಪರ್ಫ್ಯೂಮ್ ತಯಾರು ಮಾಡೋದು, ಇದು ಸ್ಪಿರಿಟ್ ಇರ್ತದೆ, ನನ್ನ ಪ್ರಕಾರ ಸ್ಪಿರಿಟ್ ಕೂಡ ಇರ್ತದೆ. ಬೆಂಕಿ ಇಟ್ಟರೆ ಅಂಟ್ಕೊಳತ್ತೆ, ಗ್ಯಾರಂಟಿ, ಪರ್ಫ್ಯೂಮ್ಗೂ ಅಂಟ್ಕೊಳತ್ತೆ ಇದೂ ಅಂತ. ಈ ತರದ್ ಏನಾದ್ರು ನಮ್ಮ ಅಧಿಕಾರಿಗಳು ಇದಾರೆ ಅಲ್ಲೆಲ್ಲ, ಹೆಲ್ತ್ ಇದಾರೆ, ನಮ್ಮ VA ಇದಾರೆ, PDO ಇದಾರೆ, ತಹಸೀಲ್ದಾರ್ ಇದಾರೆ, ಅದೇ ರೋಡಲ್ಲಿ ಓಡಾಡ್ತಾ ಇರ್ತಾರೆ. ಈ ತರ ದೊಡ್ಡ ದೊಡ್ಡ ಶೆಡ್ಗಳು ಇವು, ನಮ್ಮ ಸೋಮಶೇಖರ್ ಅವರು ಹೇಳಿದಂಗೆ ದೊಡ್ಡ ಶೆಡ್ ಇದು, ಅನಾಥರೈಸ್ ಆಗಿದು. ಸೋಮಶೇಖರ್ ಇವತ್ತು ಪ್ರಸ್ತಾವ ಮಾಡಿದರೆ ಅಲ್ಲಿ ಅನಾಹುತ ಆಗಿದೆ, ಅವರಿಗೆ ಪರಿಹಾರ ಕೊಡಬೇಕು. ಯಾಕಂದ್ರೆ ಅಮಾಯಕರು ಅವರು, ಯಾರೋ ಪಾಪ ನಮ್ಮ ರಾಜ್ಯದವರು ಯಾವ ರಾಜ್ಯದವರು ಗೊತ್ತಿಲ್ಲ, ಅವರು ಕೊಡ್ಬೇಕು ಅವರಿಗೆ. ಆದ್ರೆ ಇದನ್ನ ತಡೆಗಟ್ಟುವಂತದಕ್ಕೂ ಮಾಡ್ಬೇಕು, ಏನೋ ಪರಿಹಾರ ಕೊಟ್ಟು ಸುಮ್ಮನೆ ಆಗೋದಲ್ಲ.
ನನ್ಗನ್ಸ್ತತ್ ಏನಾದ್ರೂ ಮಾಡಿ ಒಂದ್ ಸಮೀಕ್ಷೆ ಮಾಡಿಸಿ ಈ ತರದ ಒಂದ್ ಸಮೀಕ್ಷೆ ಮಾಡಿ ಅಟ್ ಲೀಸ್ಟ್ ಸರ್ಕಾರಕ್ಕೂ ದುಡ್ಡು ಬರ್ತದೆ ಇವರೆಲ್ಲ. ಮತ್ತೆ ಅನಾಥರೈಸ್ ಆಗಿ ಇದೊಂದೇ ಅಂತಲ್ಲ ಡೂಪ್ಲಿಕೇಟ್ ಔಷಧಿ ತಯಾರು ಮಾಡ್ತಾರೆ ಎಲ್ಲ ಕಡೆ. ನಾವೇನ್ ತಗೊಂತೀರಿ, ಪ್ಯಾರಾಸಿಟಮಾಲ್ ಇರ್ಬೋದು, ಮಾತ್ರೆಗಳು ಏನೇನ್ ತಗೊಂತಿರೋ ಇವೆಲ್ಲ ಡೂಪ್ಲಿಕೇಟ್ ತಯಾರು ಮಾಡೋದು ಬೆಂಗಳೂರಲ್ಲಿ ಬಹಳ ದೊಡ್ಡ ದಂಧೆ ಇದೆ. ಈ ತರದೆಲ್ಲ ದಂಧೆಗಳಿಗೂ ಕಡಿವಾಣ ಹಾಕ್ದಂಗೆ ಆಗ್ತೈತೆ, ಮತ್ತೆ ಸರ್ಕಾರಕ್ಕೂ ಆದಾಯ ಬರುತ್ತೆ, ಈ ತರ ಅಮಾಯಕರು ಸಾಯೋದಕ್ಕೂ ತಪ್ಪದಂಗೆ ಆಗ್ತೈತೆ. ಅದಕ್ಕೋಸ್ಕರ ನಮ್ಮ ಸೋಮಶೇಖರ್ ಏನ್ ಹೇಳಿದಾರೆ ಅದಕ್ಕೆ ಪರಿಹಾರ ಕೊಡುವಂತದಕ್ಕೆ, ಮತ್ತೆ ಯಾರಾದ್ರೂ ಸ್ಥಳಕ್ಕೆ ಭೇಟಿ ಮಾಡಿ ಒಂದು ಭಯ ಮೂಡಿಸುವಂತ ವಾತಾವರಣ ಆಗ್ಬೇಕು ಯಾರಾದ್ರೂ ಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಅಧಿಕೃತವಾಗಿ ನಾವು ಗೃಹ ಸಚಿವರ ಕಡೆಯಿಂದ ಮಾನ್ಯ ಸದಸ್ಯರು ಕೇಳಿರುವಂತಹ ವಿಷಯ ಎರಡು ಕೇಳಿದ್ದಾರೆ. ಒಂದು ಅವರಿಗೆ ಚಿಕಿತ್ಸೆಗೆ ತಗಲುವಂತ ವೆಚ್ಚದ ಬಗ್ಗೆ, ಮತ್ತು ಎರಡನೇದು ಅವರಿಗೆ ದುರಂತಕ್ಕೆ ಪರಿಹಾರ ಕೊಡಬೇಕು ಅಂತ ಎರಡು ವಿಷಯ ಕೇಳಿದ್ದಾರೆ. ನಾವು ಗೃಹ ಸಚಿವರ ಕಡೆಯಿಂದ ಅವರ ಉತ್ತರ ಪಡೆದು ಸರ್ಕಾರ ಕೊಡುತ್ತೆ. ಮುಖ್ಯವಾಗಿ ಅವರು ಹೇಳಿದ್ದು ಮತ್ತು ವಿರೋಧ ಪಕ್ಷದ ನಾಯಕರು ಹೇಳಿದ್ದು, ನಾನು ವಿರೋಧ ಪಕ್ಷದ ನಾಯಕರು ಹೇಳಿದ್ದನ್ನು ಸಂಪೂರ್ಣವಾಗಿ ಒಪ್ತೇನೆ. ಈಗ ನಾವು ಕಂಡ ಹಾಗೆ ಕಳೆದ 7 ತಿಂಗಳಲ್ಲಿ ಇದು ಬಹುಶಃ 5ನೇ ಅಗ್ನಿ ದುರಂತ ಬೆಂಗಳೂರಿನಲ್ಲಿ. ನಾವೆಲ್ಲರೂ ದುರಂತ ಆದಾಗ ಮಾತಾಡ್ತೇವೆ, ಮಾರನೇ ದಿನ ಮರ್ತು ಬಿಡ್ತೇವೆ, ಆದರೆ 7 ತಿಂಗಳಲ್ಲಿ 5ನೇದು ಬಹುಶಃ ದುರಂತ. ಆ ಪಟಾಕಿಯಿಂದ ದಾಸ್ತಾನಿನಿಂದ ಶುರುವಾಗಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇನ್ನೊಂದು ಕಡೆ ಆಗಿ ಒಟ್ಟು 11ರಲ್ಲಿ 14 ಜನ, 5 ಜನ, 3 ಜನ ಈ ರೀತಿಯಾಗಿ ಪ್ರಾಣ ಕಳ್ಕೊಂಡಿದ್ದಾರೆ. ಇದು ಅವರು ಹೇಳಿದಾಗೆ ಅನಧಿಕೃತವಾಗಿ ನಡೀತಾ ಇರೋ ಚಟುವಟಿಕೆಗಳು ಇದಕ್ಕೆ ಕಾರಣ. ಇದನ್ನ ಅಧಿಕಾರಿಗಳು ತಡೆಗಟ್ಟಬಹುದು. ಆಕ್ಚುಲಿ ಅವ್ರು ಹೇಳಿದ್ದು ನಿಜ ಇದೆ, ಸರಿಯಾಗಿ ಇವರು ಅಧಿಕಾರಿಗಳು ಕೆಲಸ ಮಾಡಿದ್ರೆ ಇದನ್ನೆಲ್ಲ ತಡೆಗಟ್ಟಬಹುದು. ಕಳೆದ ಬಾರಿ ಆ ಪಟಾಕಿ ದಾಸ್ತಾನು ದುರಂತ ಆದಾಗ ಮುಖ್ಯಮಂತ್ರಿಗಳು ಇಷ್ಟು ಸಿಟ್ಟಾಗಿದ್ರು ಅವತ್ತು ಅಂತ ಹೇಳಿದ್ರೆ, ಕೆಂಡಾಮಂಡಲ ಅಂತ ಹೇಳಿದ್ರು ಅತಿಶಯೋಕ್ತಿ ಅಲ್ಲ, ಅಷ್ಟು ಸಿಟ್ಟಾಗಿದ್ರು ಆವತ್ತು. ಆವತ್ತಿನ ದಿನಾನೇ ತಹಶೀಲ್ದಾರರು ಬೇರೆ ಅಧಿಕಾರಿಗಳನ್ನು ಕೂಡ ನಾವು ಅಮಾನತ್ ಮಾಡಿದ್ವಿ. ಯಾಕೆಂದ್ರೆ ಇಷ್ಟು ಪ್ರಾಣ ಕಳ್ಕೊಂಡು ಯಾರು ಜವಾಬ್ದಾರಿ ಇಲ್ವಾ ಇದಕ್ಕೆ ಅಂತ, ಅಮಾನವೀಯ ಇದು ಅಂತೇಳಿ ಮುಖ್ಯಮಂತ್ರಿಗಳು ಅಷ್ಟು ಈ ವಿಷಯದಲ್ಲಿ ಆಗಿದ್ರು. ಆದರೂ ಕೂಡ ತಾವು ಹೇಳ್ದಾಗೆ ಈ ತರ ಆಗ್ತಾ ಇರೋ ತಪ್ಪು ಚಟುವಟಿಕೆಗಳನ್ನ ತಪ್ಪಿಸೋದಕ್ಕೆ ನಾವು ಅಧಿಕಾರಿಗಳನ್ನ ಜಾಗೃತ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿಜ ಒಪ್ಕೊಳ್ಬೇಕಾಗತ್ತೆ, ಅದು ನಿಮ್ಮದ ಸರ್ಕಾರ ನಮ್ಮ ಸರ್ಕಾರ ಅಂತಲ್ಲ, ನಿಜವಾಗೂ ಇದೆಲ್ಲ ವಯೋಲೇಷನ್ ಮಾಡಿ ಮಾಡ್ತಾ ಇರೋ ಕಡೆನೆ ಆಕ್ಸಿಡೆಂಟ್ಸ್ ಆಗ್ತಾ ಇರುವಂತಹದ್ದು. ಸೊ ಇದು ಸ್ವಲ್ಪ ನಮ್ಮ ಇಲಾಖೆಗೂ ಬರುತ್ತೆ, ಯಾಕಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಮ್ಮ ಕಂದಾಯ ಇಲಾಖೆ ಬರೋದ್ರಿಂದ. ನಾನು ಅವ್ರಿಗೆ ಫೈರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೇನೆ, ಇವತ್ತು ಕರ್ನಾಟಕದಲ್ಲಿ ನೀವು ನೋಡಿದ್ರೆ ಕಳೆದ 1 ವರ್ಷದಲ್ಲಿ ಆಗಿರೋ ಎಲ್ಲಾ ಫೈರ್ ಆಕ್ಸಿಡೆಂಟ್ಸು ಬ್ಯಾಂಗ್ಳೂರಲ್ಲಿ ಆಗಿದ್ದಾವೆ. ಸೊ ಬ್ಯಾಂಗ್ಳೂರಲ್ಲಿ ಹೆಚ್ಚುವರಿಯಾಗಿ ಫೈರ್ ಸ್ಟೇಷನ್ಸ್ ಅನ್ನ ಓಪನ್ ಮಾಡೋದಕ್ಕೆ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂದಾನು ಹಣ ಕೊಡ್ತೇವೆ. ಎಲ್ಲಿ ನಮ್ದು ಫೈರ್ ಸ್ಟೇಷನ್ಸ್ ಇಲ್ಲ, ಯಾಕೆಂದ್ರೆ ಫೈರ್ ಆದಾಗ ಅತ್ತರ ತಕ್ಷಣ ನಾವು ತಲುಪೋ ಹಾಗೆ ಇರಬೇಕು. ಸೊ ಫೈರ್ ಸ್ಟೇಷನ್ ಸೆಟಪ್ ಮಾಡ್ಲಿಕ್ಕೂ ಹಣ ಕೊಡ್ತೇವೆ ಅಂತಾನು ನಾವು ಅವ್ರಿಗೆ ಹೇಳಿದ್ದೇವೆ. ಆದಷ್ಟು ಪ್ರಯಾರಿಟಿಯನ್ನ ಬ್ಯಾಂಗ್ಳೂರ್ಗೆ ಕೊಡಿ ಅಂತ ಅವ್ರಿಗೆ ಹೇಳ್ತಾ ಇದ್ದೇವೆ. ಅವರ ಇಲಾಖೆಯಲ್ಲಿ ಅವ್ರು ಇಡೀ ಕರ್ನಾಟಕದಲ್ಲಿ ಮಾಡಬೇಕು ಅಂತಾರೆ. ನಾವು ಹೇಳಿದ್ದೇವೆ ನಿಮ್ ಫಂಡ್ ಓನ್ ಫಂಡ್ ಅಲ್ಲಿ ನೀವೆಲ್ಲಾದ್ರೂ ಮಾಡಿ, ಆದ್ರೆ ಡಿಸಾಸ್ಟರ್ ಆಗ್ತಾ ಇರೋದು ಬೆಂಗಳೂರಿನಲ್ಲಿ, ಇಲ್ಲಿಗೆ ಪ್ರಯಾರಿಟಿ ಕೊಡಿ ಅಂತ ಹೇಳಿದ್ದೇವೆ. ಸೊ ಹಾಗಾಗಿ ಅದು ಒಂದು ವಿರೋಧ ಪಕ್ಷದ ನಾಯಕರು ಹೇಳಿದ್ದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೇನೆ. ಖಂಡಿತವಾಗಿ ತಾವು ಹೇಳಿದ್ದನ್ನ ನಾನು ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೇನೆ. ಯಾಕೆಂದ್ರೆ ಕಳೆದ ಬಾರಿ ಅವ್ರು ಇಷ್ಟು ಆವತ್ತು ಸಿಟ್ಟು ನೋವಾಗಿತ್ತು ಅಂತ ಹೇಳಿದ್ರೆ ನಾವು ಅಲ್ಲಿ ಇದ್ದಿದ್ದ ಅಧಿಕಾರಿಗಳು ಅವ್ರ ಮುಂದೆ ಬೆವ್ತೋಗಿದ್ರು ಆವತ್ತು, ಅಷ್ಟು ಗ್ರಾಚಾರ ಬಿಡಿಸಿದ್ರು. ಆದರೂ ತದನಂತರ ಆ ಎಚ್ಚರಿಕೆ ತಪ್ಪೋಗಿದೆ, ಇದನ್ನ ಜಾಗೃತಿ ಮೂಡಿಸಬೇಕು ಅಂತ ಹೇಳಿದ್ದಾರೆ, ಅಧಿಕಾರಿಗಳ ಕೈಯಲ್ಲಿ ಮಾಡಿಸ್ಬೇಕು ಅಂತ ನಾನು ಅವ್ರ ಗಮನಕ್ಕೆ, ಮುಖ್ಯಮಂತ್ರಿಗಳ ಗಮನಕ್ಕೆ, ಗೃಹ ಸಚಿವರ ಗಮನಕ್ಕೆ ತರ್ತೇನೆ. ಪ್ಲಸ್ ತಾವು ಹೇಳಿದ್ದೇನಿದೆ ಎರಡು ಅಂಶ ಗೃಹ ಸಚಿವರ ಕಡೆಯಿಂದ ನಾವು ಉತ್ತರ ಕೊಡಿಸ್ತೇವೆ. ಅಧ್ಯಕ್ಷ, ಮೊನ್ನೆ ಅಧ್ಯಕ್ಷರೇ ಇದಕ್ಕೆ ಪೂರಕವಾಗಿ ಮೊನ್ನೆ ಶಿವಮೊಗ್ಗದಲ್ಲಿ ರಾತ್ರಿ ಒಂದು ಘಟನೆ ನಡೆದಿದೆ. ಹೊಂಡೈ ಶೋರೂಮಿಗೆ ಬೆಂಕಿ ತಗಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ಶೋರೂಮ್ ಭಸ್ಮ ಆಗಿದೆ, ಕೋಟ್ಯಾಂತರ ರೂಪಾಯಿ ಹಾನಿ ಆಗಿದೆ. ಇದ್ರ ಜೊತೆಗೆ ಅದಕ್ಕೆ ಸ್ವಲ್ಪ ಅದಕ್ಕೆ ಈಗ ಚರ್ಚೆ ಆಗ್ತಾ ಇರೋ ಸಂಗತಿಗೋಸ್ಕರ ಇದೆ ನಾನು ಮಾಡ್ತಾ ಇರೋದು. ನಮ್ಮ ಹತ್ರ ಫೈರ್ ಇಂಜಿನ್ ಸ್ಟೇಷನ್ ಇದೆ, 4 ವಾಹನ ಇದೆ, 2 ವಾಹನ ಹಾಳಾಗಿದೆ. ಹಾಳಾಗಿರೋದನ್ನ ಸರಿಪಡಿಸಬೇಕಾಗಿರೋದು ಮೊದಲನೇದು. ತರೀಕೆರೆ ಮತ್ತು ಭದ್ರಾವತಿಯಿಂದ ರಾತ್ರಿ ತುಂಬಾ ತಡವಾಗಿ ಅಲ್ಲಿಂದ ವಾಹನಗಳು ಬಂದಿದ್ರಿಂದ ನಮಗೆ ಅಲ್ಲಿ ಬೆಂಕಿಯನ್ನು ನಂದಿಸ್ಲಿಕ್ಕೆ ಸ್ವಲ್ಪ ತೊಂದರೆ ಆಗಿರುವಂತದ್ದು. ಹಾಗಾಗಿ ಅದ್ರ ಬಗ್ಗೆ ಕೂಡ ಶಿವಮೊಗ್ಗ ನಗರಕ್ಕೆ ಇನ್ನೊಂದೆರಡು ವಾಹನಗಳ ಅವಶ್ಯಕತೆ ಇದೆ, ಅದನ್ನು ಕೂಡ ಗಂಭೀರ ಕೊಡಿಸೋದ್ರ ಬಗ್ಗೆ ಯೋಚನೆ ಮಾಡುವಂತದ ಅವಶ್ಯಕತೆ ಇದೆ ಮಾನ್ಯ ಅಧ್ಯಕ್ಷರ. ಈಗ ವಿಧೇಯಕವನ್ನು ಪರ್ಯಾಲೋಚಿಸಿ ಮತ್ತು ಅಂಗೀಕರಿಸುವುದು ಒಂದು ನನ್ನ ನಿಲುವಳಿ. ಏನ್ ಮಾತಾಡ್ತೇನೆ ಆಮೇಲೆ ವಿಧೇಯಕ ಮಾಡಿಕೊಡೋ ನಂದೇನು ಅಬ್ಜೆಕ್ಷನ್. ಸನ್ಮಾನ್ಯ ಅಧ್ಯಕ್ಷರೇ,
ನಾನು ನಿಲುವಳಿಯನ್ನ ಕೊಟ್ಟಿದ್ದೀನಿ. ಈಗ ಎಲ್ಲ ಶಾಸಕರಿದ್ದೀರಿ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಧ್ಯಾಹ್ನದ ಊಟ ಇಲ್ಲಿ ಲಾಂಜ್ ಅಲ್ಲಿ ವಿಶೇಷ ಏರ್ಪಡಿಸಲಾಗಿದೆ, ಯಾರು ಹೊರಗೆ ಹೋಗಬೇಡಿ. ಪ್ರಶ್ನೆ ಇದು ಮಾಡಿದ್ದೀನಿ, ಇದು ಯಾಕೆ ಮನೆ ಸಭಾಧ್ಯಕ್ಷ ಜೀರೋ ಅವ್ರ ನನ್ನೊಂದು ಪ್ರಶ್ನೆ ಇಟ್ಟಿದ್ದೆ ನಾನು. ಹಂಗಾದ ಇಲ್ಲ, ಬಹಳ ಬಹಳ ಗಂಭೀರವಾದ ವಿಚಾರ ನಾನು ಕೊಡಲಿಲ್ಲ. ನಾಳೆ ತಗೊಳ್ತೇನೆ, ತುಂಬಾರು ಎರಡೇ ನಿಮಿಷದಲ್ಲಿ ಸರ್ಕಾರ ಹೇಳ್ಬೇಕಲ್ಲ ಯಾವ ಸಬ್ಜೆಕ್ಟ್ ಏನಂತ ಹೇಳಿ. ಎಲ್ಲ ಕೊಟ್ಟಿದ್ದೇನೆ, ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾನೆ, ಕೊಟ್ಟಿದ್ದಾರಂತ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾನೆ, ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಪ್ರಸ್ತಾಪ ಮಾಡಿದ್ದಾನೆ. ಇಲ್ಲ, ಯಾರ ಕೈಯಲ್ಲಿ ಸಭಾಧ್ಯಕ್ಷ? ನನ್ನ ಕೈಯಲ್ಲಂತೂ ಕೊಡ್ಲಿಲ್ಲ. ಯಾರ ಕೈಯಲ್ಲಿ ಕೊಟ್ಟದಾರ ಕೈಯಲ್ಲಿ ಇಲ್ಲ, ಬಂದಿದ್ದಾರೆ. ಬಂದ ಎಲ್ಲಿಂದ ಬರು? ಶಿವಮೊಗ್ಗ ಪೋಸ್ಟ್ ಅಲ್ಲಿ ಬರ್ತದ? ಅಲ್ಲ, ಕೈಯಲ್ಲಿ ಕೊಡ್ಬೇಕು. ಎರಡೇ ನಿಮಿಷ ಪ್ರಸ್ತಾಪ ಮಾಡಿ, ಎರಡೇ ನಿಮಿಷ. ಓಕೆ, ಮನೆ ಸಭಾಧ್ಯಕ್ಷರೇ, ಇವತ್ತಿನ ಒಂದು ದಿನಪತ್ರಿಕೆಯಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂಥ ಒಂದು ವಿಚಾರಯುತ ಪ್ರಸ್ತಾಪ ಆಗಿದೆ. ವಸತಿ ಶಾಲೆಗಳ ಪ್ರವೇಶ ದ್ವಾರದ ಘೋಷವಾಕ್ಯ ಏನು, ಕೈ ಮುಗಿದು ಒಳಗೆ ಬನ್ನಿ ಅಂತ ಹೇಳಿ ಏನಿತ್ತು, ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತಕ್ಕಂಥ ಒಂದು ವಿಚಾರ ಇತ್ತು, ಇವತ್ತು ಪತ್ರಿಕೆಯಲ್ಲಿ ಉಲ್ಲೇಖ ಆಗಿದೆ. ತಮ್ಮ ಮೂಲಕ ಇವತ್ತು ಸದನದ ಗಮನಕ್ಕೆ ತರತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ರಾಜ್ಯಾದ್ಯಂತ ವಸತಿ ಶಾಲೆಗಳ ಪ್ರವೇಶ ದ್ವಾರದಲ್ಲಿ ಏನು ಹಲವು ವರ್ಷಗಳಿಂದ ಇದ್ದ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ, ಎಲ್ಲ ನಮ್ಮ ವಸತಿ ಶಾಲೆಗಳಲ್ಲೂ ಕೂಡ ಇದು ಪ್ರಮುಖ ದ್ವಾರದಲ್ಲಿ ಬರೆದಿರತಕ್ಕಂಥದ್ದು. ನಮ್ಗೆಲ್ಲರೂ ಕೂಡ ತಿಳಿದಿರೋ ಹಾಗೆ ರಾಷ್ಟ್ರ ಕವಿಯವರ ಕುವೆಂಪುರವರ ಒಂದು ಸಾಲುಗಳು ಇದು. ಇವತ್ತು ಮನೆ ಸಭಾಧ್ಯಕ್ಷರೇ, ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳೊಬ್ರು, ಅವರ ವಾಟ್ಸ್ಆಪ್ಗಳಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಅವ್ರು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈಗ ಜೀರೋ ಅವರಲ್ಲಿ ಸ್ಪೆಸಿಫಿಕ್ ಪಾಯಿಂಟ್ ಏನಾಗುತ್ತೆ ಮುಗಿಸ್ತೇನೆ. ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಅವರ ವಾಟ್ಸ್ಆಪ್ ಅಲ್ಲಿ ಹರಿದಾಡಿರ್ತಕ್ಕಂಥ ನನ್ನ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಬ್ಬ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಒಂದು ರೀತಿ ಕುವೆಂಪು ಅವರಿಗೆ ಅವಮಾನವನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು ವಾಟ್ಸ್ಆಪ್ ಅಲ್ಲಿ ಹರಿದಾಡ್ತಾ ಇದೆ. ಇದೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಧಾರ್ಮಿಕ ಹಬ್ಬವನ್ನ ಆಚರಣೆ ಮಾಡಬಾರ್ದು ಅಂತೇಳಿ ಸುತ್ತಲೇ ಹೊರಡಿಸಿದ್ರು ಇತ್ತೀಚಿನ ದಿನಗಳಲ್ಲಿ. ಅದನ್ನ ವಾಪಸ್ ಹಿಂಪಡೆದಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಆದ್ರೆ ಇವತ್ತು ಏನು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಒಬ್ಬ ಸರ್ಕಾರಿ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಇವತ್ತು ಮಾಡಿ ಇವತ್ತು ಶಾಲೆಗಳಲ್ಲಿ ಇವತ್ತು ಅದು ವಸತಿ ಶಾಲೆಗಳಲ್ಲಿ ಬದಲಾವಣೆ ಮಾಡಿರ್ತಕ್ಕಂಥದ್ದು ಕೂಡ ಪತ್ರಿಕೆಗಳ ಉಲ್ಲೇಖ ಆಗಿದೆ. ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಕೇಳೋದಕ್ಕೆ ಇಚ್ಛಪಡ್ತೇನೆ, ಮನ ಸಚಿವರು ಸಮಾಜ ಕಲ್ಯಾಣ ಸಚಿವರು ಕೇಳೋದಕ್ಕೆ ಇಚ್ಛಪಡ್ತೇನೆ, ಏನಾಗ್ತಾ ಇದೆ ಸರ್ಕಾರದಲ್ಲಿ ಅಂತಕ್ಕಂಥದ್ದು. ಇವತ್ತು ಒಂದ್ ರೀತಿ ರಾಷ್ಟ್ರಕವಿ ಕುವೆಂಪು ಅವರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು